ಮಂಡ್ಯದ ಕೆಆರ್ಪೇಟೆಯಲ್ಲಿ ನಾಗಸಾಧು ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗೆ ಭವಿಷ್ಯ ಹೇಳಿದ್ದಾರೆ. ಕೆಆರ್ಪೇಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಾಜು ಗೆಲ್ಲೋದು ಪಕ್ಕ ಅಂತ ನಾಗಸಾಧು ಭವಿಷ್ಯ ನುಡಿದಿದ್ದಾರೆ. ಹಿಮಾಲಯದಿಂದ ಬಂದಿದ್ದ ನಾಗಸಾಧುವನ್ನ ಅಭ್ಯರ್ಥಿ ದೇವರಾಜು ಅವರು ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದರು. ದೇವರಾಜು ಮುಖ ನೋಡುತ್ತಿದ್ದ ಹಾಗೆ ನಿನಗೆ ಶಾಸಕನಾಗುವ ಯೋಗ ಇದೆ ಅಂತ ನಾಗಸಾಧು ಹರಸಿ ಮುನ್ನಡೆದಿದ್ದಾರೆ. ಆದಾಯ ಮೀರಿ ಅಕ್ರಮ ಆಸ್ತಿಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂ ಬೆಳಗ್ಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಎಲೆಕ್ಷನ್ ಈ ಸಂದರ್ಭದಲ್ಲಿ ಬಹಳ ಬಿಸಿ ಮುಟ್ಟುವಂತ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂ ಬೆಳಗ್ಗೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಇವತ್ತು ಭರ್ಜರಿ ಭೇಟಿಯನ್ನ ನಡೆಸಿದ್ದಾರೆ. ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಬೀದರ್ ಪ್ರಮುಖ ಭಾಗಗಳಲ್ಲಿ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಮನೆ ಕಚೇರಿಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಕೆಲವೊಂದಿಷ್ಟು ಆಸ್ತಿ ಪತ್ರಗಳ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಅಧಿಕಾರಿಗಳಿಂದ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಬಿಬಿಎಂಪಿಯ ಎಡಬ್ಲ್ಯೂಇ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಕೋಲಾರದಲ್ಲಿ ತಾಲೂಕು ಪಂಚಾಯಿತಿ ಇಒಗೂ ಕೂಡ ಬೆಳ್ಳಂ ಬೆಳಗ್ಗೆ ಶಾಕ್ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಬೀದರ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಇಇ ಸುರೇಶ್ ಮೇಧಾ ಅವರು, ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಸ್ವಾಮಿ ಅವರ ಮನೆ ಮೇಲೂ ಕೂಡ ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ನಡೀತಾ ಇದೆ. ಒಟ್ಟಾರೆ ಬೆಳ್ಳಂ ಬೆಳಗ್ಗೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸೋದ್ರ ಮುಖಾಂತರ ಭ್ರಷ್ಟರ ಚಳಿ ಬಿಡಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಯಲಹಂಕದ ಈ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಬೀದರ್ ಸೊ ಈ ಪ್ರಮುಖ ಭಾಗಗಳಲ್ಲಿ ಅಧಿಕಾರಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ದಾಳಿಯಾಗಿರೋದು. ಬೀದರ್ ಹಾಗೆ ಬಸವ ಕಲ್ಯಾಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಈ ಸಣ್ಣ ನೀರಾವರಿ ಇಲಾಖೆಯ ಡಬ್ಲ್ಯೂಇ ಆಗಿರುವಂತಹ ಸುರೇಶ್ ಮೇಧಾ ಅವರ ಮನೆ ಮೇಲೆ, ಜೊತೆಗೆ ಮುಡಬಿಯ ಉಪ ತಹಶೀಲ್ದಾರ್ ವಿಜಯ್ ಕುಮಾರ ಸ್ವಾಮಿ ಅವರ ಮನೆ ಮೇಲೆ ರೇಡ್ ಆಗಿದೆ. ಇವೆಲ್ಲ ಕೂಡ ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ರೇಡ್ಗಳಿದು. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ತಗಲಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬೀದರ್ನಲ್ಲಿರುವಂತಹ ವಿಜಯ್ ಅವರ ಮನೆ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಲಾಗಿದೆ. ಒಟ್ಟಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಕಾವು ಒಂದು ಕಡೆ ಕಾವೇರ್ತಾ ಇದೆ, ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿರೋದು ಇನ್ಯಾರ್ಯಾರೆಲ್ಲ ಮುಖವಾಡಗಳು ಕಳಚಿ ಬೀಳುತ್ತೆ ಅನ್ನೋದಕ್ಕೆ ಕಾರಣ ಆಗುತ್ತೆ. ಕಾದ್ನೋಡ್ಬೇಕು. ಲೋಕಾಯುಕ್ತ ದಾಳಿ ಕಂಪ್ಲೀಟ್ ಆದ ಮೇಲೆ ಎಷ್ಟೆಷ್ಟು ಅಕ್ರಮ ಆಸ್ತಿಯನ್ನು ಅವರು ಗಳಿಸಿದ್ದಾರೆ, ಎಷ್ಟೆಲ್ಲ ಕೊಳ್ಳೆ ಹೊಡೆದು ಮಡಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ದಕ್ಷಿಣ ಕನ್ನಡದಲ್ಲಿಯೇ ಮೂರು ಕಡೆಗಳಲ್ಲಿ ಐಟಿ ದಾಳಿಯಾಗಿದೆ. ಮಾಜಿ ಸಚಿವ ಗಂಗಾಧರ್ ಗೌಡ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಐಟಿ ದಾಳಿಯಾಗಿರೋದು. ಮಾಜಿ ಸಚಿವ ಹಾಗೆ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಗಂಗಾಧರ್ ಗೌಡ ಬೆಳ್ತಂಗಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲೇ ಪ್ರಸನ್ನ ಅವರ ಮನೆ ಇದೆ. ಸೊ ಇನ್ಸ್ಟಿಟ್ಯೂಟ್ ಪ್ರಸನ್ನ ಇನ್ಸ್ಟಿಟ್ಯೂಟ್ ಹಾಗೆ ಇಂದಬೆಟ್ಟುನಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿರೋದು.